ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ ಬಿಕಾಮ್ನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಕರ್ವಾಲೋ ಅನ್ನೋ ಒಂದು ನಾವೆಲನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು Part9ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ Part10ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ Part9ನಲ್ಲಿ ಏನಾಗಿತ್ತು ಅಂದರೆ, ಆಲ್ರೆಡಿ ಮಂದಣ್ಣನ ಮದುವೆಗೆಲ್ಲ ರೆಡಿ ಆಗಿತ್ತು. ಮಂದಣ್ಣ ಬಾಸಿಂಗ ಎಲ್ಲ ಕಟ್ಕೊಂಡು ಮದುವೆ ಗಂಡಿನ ರೀತಿ ಬರ್ತಾ ಇರ್ತಾನೆ. ಸೊ ಅವಾಗೇನಾಗುತ್ತೆ ಅಂದರೆ Part10 ಅಲ್ಲಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಮಂದಣ್ಣನ ಹಿಂದೆ ಅವನು ಒಂದು ಗದೆ ಇಟ್ಕೊಂಡಿರ್ತಾನೆ ಮಂದಣ್ಣ. ಅದೊಂದು ಬೆಂಡಿನಲ್ಲಿ ಮಾಡಿರುವಂಥ ಒಂದು ಗದೆ ಅನಿಸುತ್ತೆ, ಆ ಥರದೊಂದು ಇಟ್ಕೊಂಡಿರ್ತಾನೆ. ಹಾಗೆ ಅವನಿಗೆ ಯಾರೋ ಒಬ್ರು ಹಿಂದೆಯಿಂದ ಛತ್ರಿ ಹಿಡ್ಕೊಂಡು ಬರ್ತಿರ್ತಾನೆ ಅವನ ಹಿಂದೆ. ಹಾಗೆ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದರೆ, ಅಲ್ಲಿ ಮದುವೆಗೆ ಏನೇನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ತಟ್ಟೆಯಲ್ಲಿ ತೊಗೊಂಡು ಬರ್ತಾ ಇರ್ತಾರೆ. ಹಾಗೆ ಅಲ್ಲಿ ಪ್ರಭಾಕರ್ ಇದ್ದವರು ಏನು ಮಾಡಿರ್ತಾರೆ ಅಂದರೆ, ಒಂದು ಕ್ಯಾಮ್ರಾ ತಂದಿರ್ತಾರೆ. ಸೊ ಆ ಕ್ಯಾಮ್ರಾದಲ್ಲಿ ಮಂದಣ್ಣನ ಫೋಟೋಸ್ ಎಲ್ಲ ಕವರ್ ಮಾಡ್ತಿರ್ತಾರೆ. ಮಂದಣ್ಣ ಏನು ಮಾಡ್ತಿರ್ತಾನೆ ಅಂದರೆ, ಅವನು ಒಂದೊಂದು ಸತಿ ನಡ್ಕೊಂಡು ಬರ್ತಿರ್ಬೇಕಾದ್ರೂ ಅಷ್ಟೇ ಅವನು ಕ್ಯಾಮ್ರಾನೇ ನೋಡ್ತಿರ್ತಾನೆ, ವೆದರ್ ಪ್ರಭಾಕರ್ ತೆಗಿತಿದಾನ ಇಲ್ವಾ ಅಂದರೆ, ಫೋಟೋಸ್ ತೆಗಿತಿದಾನ ಇಲ್ವಾ ಅಂತ ಹೇಳಿ ಅವನು ನೋಡ್ಕೊಳ್ತಾ ಬರ್ತಿರ್ತಾನೆ. ಹಾಗೆ ಮಂದಣ್ಣನ ಹಿಂದೆ ಸ್ವಲ್ಪ ಜನ ಹುಡುಗರಿರ್ತಾರೆ, ಅವರೆಲ್ಲ ಹೇಗೋ ಮಂದಣ್ಣನ ಫೋಟೋ ತೆಗಿತಿದಾರಲ್ಲ ಅದರಲ್ಲಿ ನಾವು ಕೂಡ ಕವರ್ ಆಗ್ಬೋದು ಅಂದ್ಕೊಂಡು ಅವರೆಲ್ಲ ಹಿಂದೆ ನಿಂತ್ಕೊಂಡಿರ್ತಾರೆ. ಇಲ್ಲಿ ಫಸ್ಟೇ ಈ ಒಂದು ಮಂದಣ್ಣ ಪ್ರಭಾಕರ್ಗೆ ಹೇಳಿರ್ತಾರೆ ಏನು ಅಂದರೆ, ಅವನ ಮದುವೆ ಆಗೋ ದಿವಸ ಒಂದು ಸ್ವಲ್ಪ ಫೋಟೋ ತೆಗೀರಿ ಅಂತ ಹೇಳಿ ಫಸ್ಟೇ ಅವನು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಪ್ರಭಾಕರ್ ಏನು ಮಾಡಿರ್ತಾನೆ ಅಂದರೆ, ಒಂದು 36 ಫೋಟೋ ತೆಗೆಯೋಷ್ಟು ಒಂದು ದೊಡ್ಡ ರೀಲೇ ತೊಗೊಂಡು ಬಂದಿರ್ತಾರೆ ಅವನ ಒಂದು ಫೋಟೋಸ್ ಎಲ್ಲ ಕವರ್ ಮಾಡೋದಕ್ಕೆ. ಆಗ ಯೂಶ್ವಲಿ ಪ್ರಭಾಕರ್ ಇದ್ದವರು ಬರೀ ಮಂದಣ್ಣನ ಫೋಟೋಸೇ ಕವರ್ ಮಾಡ್ತಿರ್ತಾರೆ. ಆವಾಗ ಕರ್ವಾಲೋ ಅವರು ಹೇಳ್ತಾರೆ, ಬರೀ ಮಂದಣ್ಣಂದೇ ಕವರ್ ಮಾಡೋಕ್ಕೆ ಹೋಗ್ಬೇಡ, ಅಲ್ಲಿ ತುಂಬ ಶಾಸ್ತ್ರಗಳೆಲ್ಲ ಮಾಡ್ತಾರಲ್ಲ, ಸೊ ಅಂಥದ್ದೆಲ್ಲ ಕವರ್ ಮಾಡ್ತಾ ಹೋಗು ಅಂತ ಹೇಳಿ ಕರ್ವಾಲೋ ಅವ್ರು ಹೇಳ್ತಾರೆ. ಇದಾದಮೇಲೆ ಮಂದಣ್ಣನ ಆ ಒಂದು ಎಲ್ಲಿ ಚಪ್ರ ಹಾಕಿರ್ತಾರೋ ಆ ಒಂದು ಚಪ್ರದ ಹತ್ರ ಕರ್ಕೊ ಹೋಗ್ತಾರೆ. ಹಾಗೆ ಗಂಡಿನ ಕಡೆಯವರೆಲ್ಲ ಏನು ಮಾಡ್ತಾರೆ ಅಂದರೆ, ಆ ಚಪ್ರದೊಳಗಡೆ ಹೋಗಿ ಹೆಂಗೋ ನುಗ್ತಾರೆ. ಸೊ ಇದಾದಮೇಲೆ ಗಂಡಿನ ಕಡೆಯಿಂದ ಒಂದು ಹುಡುಗಿ ಏನು ಮಾಡ್ತಾಳೆ ಅಂದರೆ, ಒಬ್ಬರು ಹೆಂಗಸು ಏನು ಮಾಡ್ತಾಳೆ ಅಂದರೆ, ಮದುವೆ ಆಗುತ್ತಲ್ಲ ಒಂದು ಮಂಟಪ ಇರುತ್ತಲ್ಲ, ಆ ಮಂಟಪದ ಹತ್ರ ಹುಡುಗಿಗೆ ಏನೇನೆಲ್ಲ ಕೊಡಬೇಕು ಐಟಮ್ಸ್ನೆಲ್ಲ, ಸೊ ಅದನ್ನೆಲ್ಲ ತಂದು ಒಂದು ಬುಟ್ಟಿ ತಂದಿಡ್ತಾರೆ. ಇದನ್ನು ತಂದಿಟ್ಟಮೇಲೆ ಏನೋ ಒಂಥರ ಗೊಂದಲ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಏನೋ ಒಂದು ಕ್ಲಾಶಸ್ ಥರ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಅವಾಗೇನಾಗುತ್ತೆ ಅಂದರೆ, ಹುಡುಗಿ ಕಡೆಯವರು ಯಾರೋ ಒಬ್ಬರು ಬಂದು ಆ ಒಂದು ಬುಟ್ಟಿನ ಓಪನ್ ಮಾಡಿ ನೋಡ್ತಾರೆ ಏನೇನೆಲ್ಲ ಇದೆ ಅಂತ ಹೇಳಿ. ಸೊ ಒಂದು ರೆಡ್ ಬಟ್ಟೆ ಥರ ಕಾಣಿಸುತ್ತೆ, ಸೊ ಅದನ್ನು ತೊಗೊಂಡು ನೋಡ್ತಾರೆ. ಅದರಲ್ಲಿ ಬಳೆ ಮತ್ತು ತಾಳಿ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಅವರು ಆ ಹುಡುಗಿ ಯಾರು ಬಂದು ಅದನ್ನು ನೋಡಿದ್ರು ಅವರು ಆಡ್ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಇದು ಇಷ್ಟೊಂದು ತೂಕ ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಆಡ್ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಲಕ್ಷ್ಮಣಂಗೆ ತುಂಬ ರೈಸ್ ಆಗಿ ಹೋಗ್ತಾನೆ ಅವನೇನಕ್ಕೆ ಅಂದರೆ, ಇಷ್ಟು ದಿವಸದವರೆಗೂ ಲೈಕ್ ಅಲ್ಲಿ ನಾರ್ವೆ ರಾಮಣ್ಣ ಕೊಡ್ತಿರೋವಂಥ ಒಂದು ಕಾಟನೆಲ್ಲ ತಡ್ಕೊಂಡಿರ್ತಾರೆ, ಬಟ್ ಇವಾಗ ಅವ್ರಿಗೆ ಸಹಿಸೋಕ್ಕೆ ಆಗಲ್ಲ. ಸೊ ಅಲ್ಲಿ ಲಕ್ಷ್ಮಣ ಇದ್ದವನು ಹೆವಿ ರೈಸ್ ಆಗಿ ಹೋಗ್ತಾನೆ. ಸೊ ಅವನು, ನಿನ್ನ ಗಂಡ ಏನಾದರೂ ನಿನ್ನ ಕುತ್ತಿಗೆ ಬಿಗ್ಗೆಯಷ್ಟು ಚಿನ್ನ ಏನಾದರೂ ಹಾಕಿದಾನ ಹಾಗೆ ಹೀಗೆ ಅಂತ ಹೇಳಿ ಅವನು ಸ್ಟಾರ್ಟ್ ಮಾಡ್ಕೊಳ್ತಾನೆ. ಹಂಗೆ ಅಲ್ಲಿ ಕ್ಲಾಶಸ್ ಸ್ಟಾರ್ಟ್ ಆಗಿರುತ್ತೆ. ಅಷ್ಟರಲ್ಲಿ ನಾರ್ವೆ ರಾಮಯ್ಯ ಏನು ಮಾಡ್ತಾನೆ ಅಂದರೆ, ಅವ್ರ ಮಗಳನ್ನ ಕರ್ಕೊಂಡು ಹಸೆ ಮನೆ ಮೇಲೆ ಬಂದು ಅವಳನ್ನ ಕೂರಿಸ್ತಾನೆ. ಇವರು ಜಗಳ ಏನು ಆಡ್ತಿರ್ತಾರೋ ಆ ಜಗಳ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನೋ ಒಂದು ಮಿಂಚು ಬಂದಂಗೆ ಆಗುತ್ತೆ. ಮಿಂಚು ಬಂದಾಗ ಆಗಿದ ತಕ್ಷಣ ಎಲ್ಲರೂ ಕೂಡ ಅವ್ರ ಜಗಳ ಅನ್ನೋದನ್ನೆಲ್ಲ ನಿಲ್ಲಿಸಿ ಅವ್ರು ಏನು ಆ ಕಡೆ ಏನು ಬರ್ತಿದೆ ಅಂತ ಹೇಳಿ ಅವ್ರು ನೋಡ್ತಿರ್ತಾರೆ. ಆವಾಗ ಪ್ರಭಾಕರ್ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಅವರ ಒಂದು ಫೋಟೋ ಏನು ಕ್ಯಾಮ್ರಾ ತಂದಿರ್ತಾರೋ ಆ ಒಂದು ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಲಕ್ಷ್ಮಣ ಇದ್ದವನು ಹೇಗಾದ್ರೂ ಮಾಡಿ ಒಂದು ಜಗಳನ ಸ್ಟಾಪ್ ಮಾಡಬೇಕು ಅಂದ್ಕೊಂಡು ಅವನೇನು ಮಾಡ್ತಾನೆ ಅಂದರೆ, ಇಲ್ಲಿ ಪ್ರಭಾಕರ್ ಏನು ಫೋಟೋ ತೆಗಿತಿರ್ತಾನೋ ಅವನಿಗೆ ಸುಮ್ಮನೆ ಕಣ್ಣು ಹೊಡಿತಾನೆ. ಅದಾದಮೇಲೆ ಅವನು ಪ್ರಭಾಕರ್ ಸರಿ ಆಯಿತು ಫೋಟೋ ತೆಗಿಯೋ ಅವನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಸ್ಟಾರ್ಟ್ ಮಾಡ್ಕೊಂಡಿದ ತಕ್ಷಣ ಇವರು ಲಕ್ಷ್ಮಣ ಏನಿದ್ರು ಸೊ ಫೋಟೋಗೆ ಪೋಸ್ ಕೊಡೋ ಥರ ಎಲ್ಲರನ್ನು ಕೂಡ ಒಂದು ಕಡೆ ನಿಲ್ಲಿಸಿರ್ತಾನೆ ನೀಟಾಗಿ. ಅದಕ್ಕೆ ಎಲ್ಲರೂ ಕೂಡ ಫೋಟೋದಲ್ಲಿ ನಾವು ಬರ್ತಿದ್ದೀವಿ, ಕ್ಯಾಮ್ರಾ ಇದೆ, ಫೋಟೋಸ್ ತೆಗಿತಿದ್ದಾರೆ, ಸೊ ಫೋಟೋದಲ್ಲಿ ನಾವು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀಸನ್ಗೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಹೇಗೋ ಮದುವೆ ಕಾರ್ಯ ಎಲ್ಲ ಮುಗಿಸ್ತಾ ಹೋಗ್ತಾರೆ. ಇನ್ನೇನು ಲಾಸ್ಟ್ ಹಂತದಲ್ಲಿರುತ್ತೆ ಅಷ್ಟರಲ್ಲಿ ಹೇಗೋ ಮದುವೆ ಕೂಡ ಮುಗ್ದೋಗುತ್ತೆ, ಮಂದಣ್ಣನ ಮದುವೆ ಆಗೋಗುತ್ತೆ. ಸೊ ಇದಾದಮೇಲೆ ಪೂರ್ಣಚಂದ್ರ ತೇಜಸ್ವಿಯವರು, ಪ್ರಭಾಕರ್ ಅವರು, ಕರ್ವಾಲ್ ಅವರು ಎಲ್ಲರೂ ಕೂಡ ಒಂದು ಮರದ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆಗ ಪ್ರಭಾಕರ್ ಅವರು ಮತ್ತು ಈ ಒಂದು
ಲಕ್ಷ್ಮಣ ಇಬ್ಬರು ಕೂಡ ನಗ್ತಿರ್ತಾರೆ. ಯಾಕೆ ಅಂತ ಹೇಳಿ ಕರ್ವಾಲ್ ಅವ್ರಿಗೆ ಗೊತ್ತಿರಲ್ಲ. ಸೊ ಅವಾಗ ಅವ್ರು ಹೇಳ್ತಾರೆ ಪ್ರಭಾಕರ್ ಮತ್ತು ಈ ಒಂದು ಲಕ್ಷ್ಮಣ ಸೇರಿ ಈ ಕರ್ವಾಲ್ ಅವ್ರಿಗೆ ಹೇಳ್ತಾರೆ ಏನು ಅಂದರೆ ಈ ಥರ ಮದುವೆ ಮಾಡಿಸಿದ್ವಲ್ಲ ಹೇಗೆ ಅಂದರೆ ಈ ಥರ ಫ್ಲ್ಯಾಶ್ ಲೈಟ್ನ ತಂದು ಅದರಿಂದ ಎಲ್ಲರೂ ಕೂಡ ಫೋಟೋಗೆ ಪೋಸ್ ಕೊಡ್ತಿದ್ದೀವಿ ಅಂತ ಹೇಳಿ ಅಂದ್ಕೊಂಡು ಅವರೆಲ್ಲ ಏನೋ ಫೋಟೋ ಚೆನ್ನಾಗಿ ಬರಬೇಕು ಅಂತ ಹೇಳಿ ಅವರೆಲ್ಲ ತುಂಬ ಸ್ಮೈಲಿಂದ ಹೇಗೋ ಮದುವೆ ಮಾಡಿಕೊಟ್ರಲ್ಲ, ಜಗಳ ಹೇಗೋ ಸ್ಟಾರ್ಟ್ ಆಯಿತು, ಜಗಳ ಮದುವೆ ಮುರಿಬೇಕಾಗಿರೋ ಸ್ಟೇಜಿಗೆ ಬಂತು, ಬಟ್ ಆದರೂ ಕೂಡ ಹೇಗೋ ಈ ಒಂದು ಫೋಟೋದಿಂದ ಮದುವೆ ಆಯ್ತಲ್ಲ ಅಂತ ಹೇಳಿ ಅಂದ್ಕೊಳ್ತಿರ್ತಾರೆ. ಇದನ್ನು ಕೇಳಿ ಲಕ್ಷ್ಮಣ ಹಾಗೆ ಕರ್ವಾಲು ಎಲ್ಲರೂ ಕೂಡ ನಕ್ಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿ ಇಷ್ಟರಲ್ಲಿ ಸರಿ ಆಯಿತು, ಇವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ ಸರಿ ಆಯಿತು ಹೋಗೋಣ, ಈ ಒಂದು ಮಂದಣ್ಣಂಗೆ ಹೇಳಿಬಿಟ್ಟು ಹೋಗ್ತಿದ್ದೀವಿ ಅಂತ ಹೇಳಿ ಮಂದಣ್ಣಂಗೆ ಹೇಳಿ ಹೋಗೋಣ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡು ಮಂದಣ್ಣನ ನೋಡೋಣ ಅಂತ ಹೋಗ್ತಾರೆ. ಆಕ್ಚುಲಿ ಮಂದಣ್ಣನೇ ತುಂಬ ಗಾಬರಿಯಿಂದ ಒಂದು ಬರ್ತಿರೋದನ್ನ ನೋಡ್ತಾರೆ. ಆವಾಗ ಇವರೆಲ್ಲ ಕೇಳ್ತಾರೆ ಏನಾಯಿತು ಮಂದಣ್ಣ, ಯಾಕಿಷ್ಟು ಗಾಬರಿಯಿಂದ ಬರ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆವಾಗ ಮಂದಣ್ಣ ಹೇಳ್ತಾನೆ ಏನು ಅಂದರೆ ಹೆಣ್ಣಿನ ಕಡೆಯವರೆಲ್ಲ ನೀವೆಲ್ಲ ಹೋದ್ಮೇಲೆ ಏನು ಮಾಡೋಣ ಅಂದ್ಕೊಂಡಿದ್ದಾರೆ ಅಂದರೆ ನನಗೆ ಚೆನ್ನಾಗಿ ಒಡೆಯೋಣ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಮಂದಣ್ಣ ಹೇಳ್ತಾರೆ. ಆವಾಗ ಈ ಕರ್ವಾಲು ಇದ್ದವರು ಹೇಳ್ತಾರೆ, ಸಾರಿ ಪೂರ್ಣಚಂದ್ರ ತೇಜಸ್ವಿಯವರು ಇದ್ದವ್ರು ಹೇಳ್ತಾರೆ ಏನು ಅಂದರೆ ನೀನು ಇವಾಗಾದ್ರೂ ಸ್ವಲ್ಪಾರು ನಿಮಗೆ ಮದುವೆ ಆಗಿದೆ, ಇವಾಗಾದ್ರೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರಲಿ, ಯಾಕೆ ಜೋಕ್ ಎಲ್ಲ ಮಾಡ್ತೀಯ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿಯವ್ರು ಹೇಳ್ತಾರೆ. ಆವಾಗ ಲಕ್ಷ್ಮಣ ಹೇಳ್ತಾನೆ ನಾನೇ ನಿನಗೆ ಹೊಡಿಬೇಕು ಅಂದ್ಕೊಂಡಿದ್ದೆ, ಬಟ್ ಅವರೇ ಹೊಡಿತಿದ್ದಾರಲ್ಲ ಒಳ್ಳೆಯದು ಅಂತ ಹೇಳಿ ಲಕ್ಷ್ಮಣ ಹೇಳ್ತಾರೆ. ಆವಾಗ ಈ ಒಂದು ಮಂದಣ್ಣ ಹೇಳ್ತಾನೆ ಏನು ಅಂದರೆ ಇಲ್ಲ ಇಲ್ಲ ನನ್ನ ಹೆಂಡತಿನೇ ಬಂದು ಅಂದರೆ ಮದುವೆ ಆಗಿದ್ಲಲ್ಲ ಹುಡುಗಿ, ಆ ಹುಡುಗಿನೇ ಬಂದು ಹೇಳಿದ್ಲು ಈ ಥರ ನಮ್ಮ ಅಣ್ಣಂದಿರೆಲ್ಲ ಸೇರ್ಕೊಂಡು ನಿನಗೆ ಹೊಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕೋರೆ ಅಂತ ಹೇಳಿ ಅವರೇ ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಆವಾಗ ಸರಿ ಲಕ್ಷ್ಮಣ ಅಂದ್ಕೊಳ್ತಾನೆ ಬಿಡು, ಕರ್ವಾಲು ಅವ್ರಿಗಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವ್ರಿಗಾಗಿರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಏನೋ ಕೆಲಸ ಇರ್ಬೋದು, ಮೇ ಬಿ ಅವ್ರು ಹೋಗಲಿ, ನಾನು ಇಲ್ಲೇ ಇದ್ದು ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ಅಂದ್ಕೊಳ್ತಾರೆ. ಆವಾಗ ಸರಿ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಕರ್ವಾಲು ಹಾಗೆ ಪ್ರಭಾಕರ್ ಇಷ್ಟು ಜನ ಮನೆಗೆ ಹೋಗ್ತಾರೆ. ಇದಾದಮೇಲೆ ಲಕ್ಷ್ಮಣ ಅಲ್ಲೇ ಇದ್ದು ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಸರಿ ಅಂತ ಹೇಳಿ ಲಕ್ಷ್ಮಣನ ಹೋಗ್ತಾನೆ. 3 ದಿವಸ ಆಗುತ್ತೆ. 3 ದಿವಸ ಆದಮೇಲೆ ಮಂದಣ್ಣ ಏನು ಮಾಡ್ತಾನೆ ಅಂದರೆ ಒಂದು ಗಾಡೀಲಿ 7 ಜೇನು ಇಡುವಂಥ ಒಂದು ಸಾಗಣೆ ಮಾಡ್ತಾರಲ್ಲ ಒಂದು ಪೆಟ್ಟಿಗೆಗಳನ್ನ ತೊಗೊಂಡು ಬರ್ತಾನೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ. ಹಾಗೆ ಆ ಒಂದೊಂದು ಪೆಟ್ಟಿಗೆಗೆ 1-5 ರೂಪಾಯಿ ಹಂಗೆ 48 ರೂಪಾಯಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಹತ್ರ ಈಸ್ಕೊಳ್ತಾನೆ. ಹಾಗೆ ಇವರು ಆ ಒಂದು ಪೆಟ್ಟಿಗೆಗಳು ಹೇಗಿತ್ತು ಅಂದರೆ ಎಲ್ಲೆಲ್ಲಿಂದನೂ ತಂದಿರೋ ಥರ ಇತ್ತು, ಯಾವ್ದಾದ್ರು ಮನೆಯಲ್ಲಿ ಹಳೆ ಪೆಟ್ಟಿಗೆ ಅಂತ ಹೇಳಿ ಬಿಸಾಕಿರ್ತಾರಲ್ಲ, ಸೊ ಅಂಥದ್ದೆಲ್ಲ ಒರೆಸ್ಕೊಂಡು ತಂದಿರೋ ಥರ ಇವರು ಕಾಣಿಸ್ತಿತ್ತು. ಆವಾಗ ಈ ಒಂದು ಮಂದಣ್ಣನ ಹೇಳ್ತಾನೆ ಏನು ಅಂದರೆ ಹೊಸ ಪೆಟ್ಟಿಗೆಗಳಲ್ಲಿ ಜೇನು ಇಡಂಗಿಲ್ಲ, ಯಾಕೆಂದರೆ ಅದರಲ್ಲಿ ವಾರ್ನಿಷ್ ಅನ್ನೋ ಒಂದು ವಾಸನೆ ಇರುತ್ತೆ, ಇದರಿಂದ ಜೇನು ಅನ್ನೋದು ಕೂರಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ಆವಾಗ ಸರಿ ಬಿಡು ಅಂದ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರು ಸಹ ಸುಮ್ಮನೆ ಆಗ್ತಾರೆ. ಅಷ್ಟರಲ್ಲಿ ಪ್ಯಾರ ಇದ್ದವನು ಮಂದಣ್ಣನ ಕೇಳ್ತಾನೆ ಏನು ಮದುವೆ ಆಯ್ತಂತೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಹೌದು ಅಂತ ಹೇಳಿ ಮಂದಣ್ಣ ಹೇಳಿದಾಗ ಆವಾಗ ಪ್ಯಾರ ಹೇಳ್ತಾನೆ ನೀನೇನೋ ನಮ್ಮ ಜಾತಿ ಏನಾದ್ರೂ ಆಗಿದ್ದರೆ ನೀನು 4 ಮದುವೆ ಆಗ್ಬೋದಿತ್ತಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇವನು ಮಂದಣ್ಣ ಇದ್ದವನು 4 ಮದುವೆ ಆದರೆ ಏನು 8 ಮದುವೆ ಆದರೆ ಏನು ಅಂತ ಹೇಳಿ ಅವ್ರು ಸುಮ್ಮನೆ ಅವರಿಬ್ಬರು ಜಗಳ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸುಮ್ಮನೆ ಲೈಟಾಗಿ ಫ್ರೆಂಡ್ಲಿ ಆರ್ಗ್ಯುಮೆಂಟ್ಸ್ ಥರ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಇಬ್ಬರಿಗೂ ಕೂಡ ಬೈದ್ಬಿಟ್ಟು ಸುಮ್ಮನೆ ಆಗಿಸ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಅವ್ರು ಹೇಳ್ತಾರೆ ಮಂದಣ್ಣಂಗೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ. ಆವಾಗ ಮಂದಣ್ಣ ಇದ್ದವನು ಹೇಳ್ತಾನೆ ಇಲ್ಲ ಇಲ್ಲ ಮಾವನ ಮನೆಗೆ ಹೋಗ್ತಿದ್ದೇನಲ್ಲ ಅಲ್ಲೇ ಊಟ ಮಾಡ್ತೀನಿ, ಇಲ್ಲ ಅಂದರೆ ಏನೋ ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿ ಈ ಒಂದು ಮಂದಣ್ಣ ಇದ್ದವನು ಹೋಗ್ತಾನೆ. ಆವಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಸ್ವಲ್ಪ ವಿಷಯ ಎಲ್ಲ ತಿಳಿದಿರುತ್ತೆ. ಅಷ್ಟರಲ್ಲಿ ಏನು ಅಂದರೆ ಈ ಒಂದು ನಾರ್ವೆ ರಾಮಯ್ಯ ಏನಿದ್ದ ಅವನೇನ ತುಂಬ ಜನದ ಹತ್ರ ಈ ಥರ ಹರಿಬರೀಲಿ ಮದುವೆ ಆಯಿತು, ಈ ಒಂದು ದೊಡ್ಡವರೆಲ್ಲ ಹೇಳಿರೋ ರೀಸನ್ಗೆ ಇವನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಎಲ್ಲ ಹೇಳ್ತಿರ್ತಾನಂತೆ ಕುಡ್ದು. ಇದೆಲ್ಲ ಅವ್ರ ಕಿವಿಗೆ ಬಿದ್ದಿರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಇವ್ರಿಗೆಲ್ಲ ಸ್ವಲ್ಪ ಬೇಜಾರಾಗಿರುತ್ತೆ. ಹಾಗೆ ಇವ್ರಿಗೆ ಏನನ್ಸಿರುತ್ತೆ ಅಂದರೆ ಈ ಒಂದು ವಿಷಯ ಬಂದು ಕರ್ವಾಲವರೆಗೂ ಹೋಗಿ ಮುಟ್ಟಿರಲ್ಲ, ಬಟ್ ಪೂರ್ಣಚಂದ್ರ ತೇಜಸ್ವಿ ಹಾಗೆ ಪ್ರಭಾಕರ್ ಅವ್ರಿಗೆ ಮಾತ್ರ ಈ ಒಂದು ವಿಷಯಗಳೆಲ್ಲ ತಿಳಿದಿರುತ್ತೆ. ಹಾಗೆ ಮಂದಣ್ಣ ಸಹ ಈ ಥರ ವಿಷಯಗಳ ಬಗ್ಗೆ ಇವ್ರ ಹತ್ರ ಹೇಳ್ತಿರ್ತಾನೆ. ಯಾಕೆ ಅಂದರೆ ಅವ್ರು ಇವನು ಅವನ ಮನಸ್ಸಲ್ಲಿರುವಂಥ ಒಂದು ದುಃಖ ಎಲ್ಲ ಹೇಳಿದ್ರೆ ಮೇ ಬಿ ಅವರಿಂದ ಯಾರು ಹೇಗೋ ಯಾರಾದರೂ ಒಬ್ಬರು ಸಮಾಧಾನ ಮಾಡ್ತಾರೆ ಅಂತ ಹೇಳಿ ಮಂದಣ್ಣ ಏನು ಮಾಡ್ತಿದ್ದ ಅಂದರೆ ಇಂಥ ವಿಷಯ ಎಲ್ಲ ಬಂದು ಪೂರ್ಣಚಂದ್ರ ತೇಜಸ್ವಿ ಅವ್ರಿಗಾಗಿರ್ಬೋದು ಹಾಗೆ ಪ್ರಭಾಕರ್ಗಾಗಿರ್ಬೋದು ಇಬ್ರಿಗೂ ಸಹ ಹೇಳ್ತಿರ್ತಾನೆ.
ಬಂದಣ್ಣ, ಇದೊಂದು ಸರಿ ಆಯಿತು, ನಾನು ನೈಟ್ ಬಂದು ಮಡಿಕೆಜಿಯನ್ನು ಕೂಡಿಸ್ಕೊಡ್ತೀನಿ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಯಿಂದ ಹೋಗ್ತಾನೆ. ಇದಾದಮೇಲೆ ನೈಟ್ ಆಗುತ್ತೆ. ನೈಟ್ ಆದಮೇಲೆ ಕತ್ಲೆ ಹೊತ್ತಾಗುತ್ತಲ್ಲ, ಆಗಿದ ತಕ್ಷಣ ಈ ಒಂದು ಮಂದಣ್ಣ ಇದೊಂದು ಬರ್ತಾನೆ. ಬಂದಮೇಲೆ ಈ ಒಂದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಹತ್ರ ಒಂದು ಪಂಚೆ ಇಸ್ಕೊಂಡು ಹೋಗ್ತಾರೆ ಕಾಡ ಹತ್ರ. ಒಂದು ಟಾರ್ಚ್ ಹಿಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಆ ಪಂಚೆ ಇಸ್ಕೊಂಡಿರೋ ರೀಸನ್ ಏನು ಅಂದರೆ ಆ ಒಂದು ಜೇನನ್ನ ತರಬೇಕಲ್ವ, ಅದೇ ರೀಸನ್ಗೆ ಆ ಒಂದು ಪಂಚೆನ ಇಸ್ಕೊಂಡು ಹೋಗ್ತಾರೆ. ಇದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ಮಡಿಕೆನ ತಗೊಂಡು ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ ಬರ್ತಾರೆ. ಆದಮೇಲೆ ಸರಿ ಅಂತ ಹೇಳಿ ಅಷ್ಟರಲ್ಲಿ ಅಲ್ಲಿಂದ ಬರ್ತಾರಲ್ಲ. ಬಂದಿದ ತಕ್ಷಣ ಮಂದಣ ಸ್ವಲ್ಪ ಕುಣ್ತಿರೋದನ್ನ ಕಾಣಿಸುತ್ತೆ. ಅದಾದಮೇಲೆ ಏನಾಯಿತು ಅಂತ ಕೇಳಿದ್ದಕ್ಕೆ ಏನೋ ಚುಚ್ಚಿದೆ ಅಂತ ಹೇಳಿ ಆ ಒಂದು ಮಂದಣ ಇದ್ದೋನು ಹೇಳ್ತಾನೆ. ಅದಕ್ಕೆ ಈ ಒಂದು ಪ್ಯಾರ ಇದ್ದೋನು, ಇಲ್ಲ ಸರ್ ಈ ಥರ ಕಿವಿ ನಮ್ಮನ್ನ ಕರೆಕ್ಟಾಗಿ ಕರ್ಕೋಗಿ ಬಂತು, ಇವನು ಕುಡ್ಕೊಂಡು ಬಂದಿದ್ದಾನೆ, ಅದೇ ರೀಸನ್ಗೆ ಏನೋ ಚುಚ್ಕೊಂಡಿದೆ ಅಂತ ಹೇಳಿ ಪ್ಯಾರ ಬೈತಿರ್ತಾನೆ. ಇದಾಗಿದ ತಕ್ಷಣ ಮಂದಣ್ಣ ಪ್ಯಾರನ ತುಂಬ ಕೋಪದಿಂದ ನೋಡ್ತಿರ್ತಾನೆ. ಆವಾಗ ಪೂರ್ಣಚಂದ್ರ ತೇಜಸ್ವಿಯವ್ರು ಕೇಳ್ತಾರೆ, ಏನು ಮಂದಣ್ಣ ಕುಡಿಯೋದು ಬೇರೆ ಕಲ್ತಿದ್ಯಾ ನೀನು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಇವನು ಇಲ್ಲ ಸರ್ ಆ ಥರ ಏನಲ್ಲ, ನಮ್ಮ ಮಾವ ಸ್ವಲ್ಪ ಕುಡಿಸ್ಬಿಟ್ರು ಅಂತ ಹೇಳಿ ಹೇಳ್ತಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಬಿಡು ಮದುವೆ ಆಗಿದೆ ಹೊಸದ್ರಲ್ಲಲ್ವಾ ಏನಾಗಲ್ಲ ಅಂದ್ಬಿಟ್ಟು ಅವರು ಕೂಡ ಏನು ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಸುಮ್ಮನೆ ಆಗೋಗ್ತಾರೆ. ಸೊ ಇದಾಗಿದ ತಕ್ಷಣ ಈ ಒಂದು ಮಂದಣ್ಣ ಇದ್ದವನು ಪೂರ್ಣಚಂದ್ರ ತೇಜಸ್ವಿಯವ್ರನ್ನ ಕೇಳ್ತಾರೆ, ನಾಳೆ ಪಿಗ್ನ ಕಡಿತಿದ್ದಾರೆ ಅಂದರೆ ಹಂದಿ ಮಾಂಸ ಹಂದಿನ ಕಡಿತಿದ್ದಾರೆ, ಸೊ ಏನಾದ್ರು ಹಂದಿ ಮಾಂಸ ಏನಾದ್ರು ಬೇಕಾ ನಿಮಗೆ ಅಂತ ಹೇಳಿ ಕೇಳ್ತಾರೆ. ಆವಾಗ ಇವರು ಪೂರ್ಣಚಂದ್ರ ತೇಜಸ್ವಿಯವರು ಸರಿ ಆಯಿತು ಒಳ್ಳೆ ಹಂದಿ ಆಗಿದ್ರೆ ತೊಗೊಂಡು ಬಾ, ಅದು ಸ್ವಲ್ಪ ಮಟ್ಟನ ಮಾತ್ರ ತೊಗೊಂಡು ಬಾ, ಜಾಸ್ತಿ ಎಲ್ಲ ತರಕ್ಕೆ ಹೋಗಬೇಡ, ಹೋದ ಸರಿ ತಂದಲ್ಲ ಅಷ್ಟೊಂದೆಲ್ಲ ತರಕ್ಕೆ ಹೋಗಬೇಡ ಅಂತ ಹೇಳಿ ಹೇಳ್ತಾರೆ. ಅಂತ ಹೇಳಿ ಮಂದಣ್ಣ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬಂದು ಜೇನ ಕೂರಿಸ್ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಇದಾದಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿದ ತಕ್ಷಣ ಊರ ಕಡೆಯಿಂದ ಒಂದು ಹಂದಿ ಸೌಂಡ್ ಆಗ್ತಾ ಹೋಗುತ್ತೆ, ಹಂದಿ ಕಿಚ್ತಿರೋ ಸೌಂಡ್ ಆಗುತ್ತೆ. ಸರಿ ಅಂತ ಅಷ್ಟಲ್ಲಾಗಲೇ ಪ್ಯಾರ ಮತ್ತು ಮಂದಣ್ಣ ಸೇರಿಕೊಂಡು ಆ ಒಂದು ಪೆಟ್ಟಿಗೆಗಳಿಗೆಲ್ಲ ಜೇನನ್ನ ತುಂಬಿಸಿಕ್ಕಿರ್ತಾರೆ. ಹಾಗೆ ಇನ್ನೂ ಸ್ವಲ್ಪ ಪೆಟ್ಟಿಗೆಗಳೆಲ್ಲ ಖಾಲಿ ಇರುತ್ತಲ್ಲ, ಆ ಪೆಟ್ಟಿಗೆಗಳೆಲ್ಲ ತೋಟದ ಹತ್ರ ಇಟ್ಬಿಟ್ಟು ಬಂದಿರ್ತಾರೆ. ಈ ಪ್ಯಾರ ಇದ್ದವನು ಏನು ಮಾಡಿರ್ತಾನೆ ಅಂದರೆ ಒಂದೆರಡು ಮೂರು ಪೆಟ್ಟಿಗೆನ ತೊಗೊಂಡೋಗಿ ಬೇರೆ ಸೈಡಲ್ಲಿ ಇಕ್ಕಿರ್ತಾನೆ. ಅಂದರೆ ಇವರಿಬ್ಬರು ಚಾಲೆಂಜ್ ಕಟ್ಕೊಂಡಿರ್ತಾರೆ, ಏನು ಅಂದರೆ ಯಾರು ಪೆಟ್ಟಿಗೆಗೆ ಫಸ್ಟ್ ಬಂದು ಜೇನು ಕೂರುತ್ತೆ ಅಂತ ಹೇಳಿ ಚಾಲೆಂಜ್ ಕಟ್ಕೊಂಡು, ಸೊ ಇಬ್ಬರದ್ದು ಸ್ವಲ್ಪ ದೂರ ದೂರದಲ್ಲಿರಲಿ ಅಂತ ಹೇಳಿ ಅವರಿಬ್ಬರು ಬೇರೆ ಬೇರೆ ಕಡೆ ಇಟ್ಟಿರ್ತಾನೆ. ಪ್ಯಾರ ಏನು ಮಾಡ್ತಿರ್ತಾನೆ ಅಂದರೆ ಅವ್ನಿಗೆ ಯಾವಾಗ ಫ್ರೀ ಆಗ್ತಾನೋ ಅವಾಗೆಲ್ಲ ತೋಟದ ಹತ್ರ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾನೆ, ಏನು ಜೇನು ಕಟ್ಟಿದ್ಯಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬರ್ತಾನೆ. ಸೊ ಇಷ್ಟು ಕೂಡ Part 10 ಆಗಿದೆ. ಸೊ ನಾನು Part 11 ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.